ಫ್ರೆಂಡ್ಸ್, ಈ ವಿಡಿಯೋ ನೋಡೋದಕ್ಕೂ ಮುಂಚೆ ನಿಮ್ಮ ಜೀವನದಲ್ಲಿ ಸಮಸ್ಯೆ ಇದೆಯಾ? ವಿದ್ಯೆ, ಆರೋಗ್ಯ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಹಣಕಾಸಿನ ಸಮಸ್ಯೆ, ಗಂಡ ಹೆಂಡತಿ ಜಗಳ, ಹೀಗೆ ಏನೇ ಸಮಸ್ಯೆಗಳಿದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಿ. ಖಂಡಿತ ಪರಿಹಾರ ಅನ್ನೋದು ಸಿಗುತ್ತದೆ. ಈ ರಾಶಿಗಳಿಗೆ ಇಂದಿನಿಂದ ಗಜಕೇಸರಿ ಯೋಗ ಬಂದಿದೆ. ಇವರು ಅಂದುಕೊಂಡಿರುವ ಎಲ್ಲ ಕೆಲಸದಲ್ಲಿ ಜಯ ಗಳಿಸುವ ಸಮಯ ಕೂಡಿ ಬಂದಿದೆ ಎಂದು ಹೇಳಬಹುದು. ಗಜಕೇಸರಿ ಯೋಗ ಅನ್ನುವುದು ಒಂದು ಅಮೂಲ್ಯವಾದ ಯೋಗ, ಆದ್ದರಿಂದ ನಾಳೆಯಿಂದ ಈ ರಾಶಿಗಳಿಗೆ ಅಮೂಲ್ಯ ಎಂದು ಹೇಳಬಹುದು. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಆಗುವ ಎಲ್ಲ ಕೆಡುಕು ಮತ್ತು ಒಳಿತುಗಳಿಗೆ ನಮ್ಮ ರಾಶಿ ಚಕ್ರಗಳಲ್ಲಿ ಆಗುವ ಬದಲಾವಣೆಗಳು ಕಾರಣ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳುತ್ತದೆ. ರಾಶಿ ಚಕ್ರದಲ್ಲಿ ಬದಲಾವಣೆ ಆದಂತೆ ನಮ್ಮ ಜೀವನದಲ್ಲಿ ಕೂಡ ಏರುಪೇರುಗಳಾಗುತ್ತವೆ. ಅದೇ ರೀತಿ ನಾಳೆಯಿಂದ ನಿಮ್ಮ ಜೀವನದಲ್ಲಿ ಕೂಡ ಬದಲಾವಣೆ ಆಗುತ್ತದೆ. ಅಷ್ಟಕ್ಕೂ ಗಜಕೇಸರಿ ಯೋಗ ಯಾವ ರಾಶಿಗಳಿಗೆ ಬಂದಿದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ, ಬನ್ನಿ. ಅದಕ್ಕೂ ಮುನ್ನ ನಿಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಂಬಿಕೆ ಇದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ತಕ್ಷಣ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ. ಗಜಕೇಸರಿ ಯೋಗ ಆರಂಭವಾಗಿರುವ ಆ ರಾಶಿಗಳಲ್ಲಿ ಮೊದಲನೇ ರಾಶಿ ತುಲಾ ರಾಶಿ. ಈ ರಾಶಿಯವರಿಗೆ ಬಹಳಷ್ಟು ಧನ ಪ್ರಾಪ್ತಿಯಾಗುತ್ತದೆ ಮತ್ತು ಲಕ್ಷ್ಮೀದೇವಿ ಅವರಿಗೆ ಒಲಿಯಲಿದ್ದಾಳೆ. ಹಾಗೆಯೇ ಅವರ ಕಷ್ಟಗಳು ನಿವಾರಣೆಯಾಗಿ ವ್ಯವಹಾರದಲ್ಲಿ ಉತ್ತಮ ಲಾಭ ಸಿಗಲಿದೆ. ನಿಮ್ಮ ಎಷ್ಟೋ ದಿನದ ಆಸೆ ಈ ದಿನದಿಂದ ನೆರವೇರಲಿದೆ ಮತ್ತು ಮಾಡುವ ಕೆಲಸವನ್ನು ನಿಷ್ಠೆಯಿಂದ ಮಾಡಿದರೆ ನೀವು ತುಂಬ ಎತ್ತರಕ್ಕೆ ಬೆಳೆಯುವಿರಿ ಮತ್ತು ಆದಷ್ಟು ಬೇಗ ಶ್ರೀಮಂತರಾಗುವಿರಿ. ನೀವು ಕೂಡ ಎಲ್ಲರಂತೆ ಸಿರಿವಂತರಾಗುತ್ತೀರಿ. ಎರಡನೆಯದಾಗಿ ಮಿಥುನ ರಾಶಿ. ಈ ರಾಶಿಯವರಿಗೆ ವ್ಯಾಪಾರದಲ್ಲಿ ಇದುವರೆಗೂ ಆಗದ ಲಾಭ ಈ ಬಾರಿ ಆಗಲಿದೆ. ಇನ್ನು ನೀವು ನಿಮ್ಮ ಜೀವನದಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ. ನೀವು ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಸ್ವಲ್ಪ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ, ಯಾಕೆಂದರೆ ನೀವು ತೆಗೆದುಕೊಳ್ಳುವ ನಿರ್ಧಾರ ನಿಮ್ಮ ಜೀವನವನ್ನು ಬದಲಾಯಿಸಲಿದೆ. ದಿನದಲ್ಲಿ ಒಮ್ಮೆ ನಿಮ್ಮ ಇಷ್ಟದೇವರಿಗೆ ಪ್ರಾರ್ಥನೆ ಮಾಡಿದರೆ ನಿಮಗೆ ದೇವರ ಆಶೀರ್ವಾದ ಸಿಗಲಿದೆ. ಮೂರನೆಯದಾಗಿ ಸಿಂಹರಾಶಿ. ಈ ರಾಶಿಯವರು ಇಂದಿಗೂ ಸಹ ರಿಸ್ಕ್ ತೆಗೆದುಕೊಳ್ಳುವುದನ್ನು ಇಷ್ಟಪಡುವುದಿಲ್ಲ. ಅವರು ಯಾವಾಗಲೂ ಸುಲಭದ ಮಾರ್ಗದಲ್ಲಿ ನಡೆಯಲು ಇಚ್ಛಿಸುವವರು. ಅಂತೆಯೇ ಇವರು ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡಿದರೆ ಮುಂದಿನ ದಿನಗಳಲ್ಲಿ ಅವರಿಗೆ ಖಂಡಿತವಾಗಿ ಒಳ್ಳೆಯ ದಿನಗಳೇ ಕಾದಿವೆ ಎಂದು ಹೇಳಬಹುದು. ಅವರು ಅತ್ಯಂತ ಪ್ರಾಮಾಣಿಕ ನಿಷ್ಠೆಯ ವ್ಯಕ್ತಿಗಳಾಗಿರುತ್ತಾರೆ. ಇವರ ಮೇಲೆ ಯಾವುದೇ ರೀತಿಯ ಆಪಾದನೆಗಳು ಬರುವುದು ಕಡಿಮೆ. ನಾಲ್ಕನೆಯದಾಗಿ ಧನುರಾಶಿ. ನಾಳೆಯಿಂದ ಈ ರಾಶಿಯವರು ಒಂದು ಸಾಧನೆ ಮಾಡಲಿದ್ದಾರೆ. ಇನ್ನು ವ್ಯಾಪಾರ ಮತ್ತು ವ್ಯವಹಾರವನ್ನು ಮಾಡುವವರಿಗೆ ಉತ್ತಮ ಲಾಭ ಬರಲಿದೆ. ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುವ ಒಳ್ಳೆಯ ಸಾಧ್ಯತೆಗಳಿದೆ. ಸ್ವಲ್ಪ ಕಷ್ಟಪಟ್ಟು ಪ್ರಯತ್ನ ಮಾಡಿ. ನಾಳೆಯಿಂದ ಯಾವುದೇ ಕಾರಣಕ್ಕೂ ಯಾರಿಗೂ ಸಾಲವನ್ನು ಕೊಡಬೇಡಿ, ಏಕೆಂದರೆ ಕೊಟ್ಟ ಸಾಲ ಮರಳಿ ನಿಮಗೆ ಬರುವ ಸಾಧ್ಯತೆ ಕಡಿಮೆ ಇರುತ್ತದೆ. ನೀವು ನಿಮ್ಮ ಇಷ್ಟದೇವರನ್ನು ಸ್ಮರಿಸಿ ಕಮೆಂಟ್ ಮಾಡಿ, ಹಾಗೂ ಹೆಚ್ಚಿನ ಸುದ್ದಿಗಳಿಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.